ಬೆಂಗಳೂರಿಗೆ 8 ವಲಯ ಸಂಯೋಜಕರ ನೇಮಕ ಬೆಂಗಳೂರು ಪೂರ್ವಕ್ಕೆ ಮನೋಜ್ ಕುಮಾರ್ ಅವರನ್ನ ಬೆಂಗಳೂರು ಪಶ್ಚಿಮಕ್ಕೆ ಉಜ್ವಲ್ ಕುಮಾರ್ ಘೋಷ್ ಅವರನ್ನ ನೇಮಕಗೊಳಿಸಲಾಗ್ತಾ ಇದೆ ಬೊಮ್ಮನಹಳ್ಳಿ ವಲಯಕ್ಕೆ ಡಾಕ್ಟರ್ ರವಿಕುಮಾರ್ ಸುರಪೂರ್ ಅವರನ್ನ ಯಲಹಂಕ ವಲಯಕ್ಕೆ ಅನ್ಬು ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ ಬೆಂಗಳೂರು ದಕ್ಷಿಣಕ್ಕೆ ಪಂಕಜ್ ಕುಮಾರ್ ಪಾಂಡೆ ಒಟ್ಟು 8 ಐಎಎಸ್ ಅಧಿಕಾರಿಗಳು ಮಹದೇವಪುರ ವಲಯಕ್ಕೆ ಡಾಕ್ಟರ್ ಎನ್ ಮಂಜುಳಾ ಅವರನ್ನ ದಾಸರಹಳ್ಳಿ ವಲಯಕ್ಕೆ ಡಾಕ್ಟರ್ ಪಿಸಿ ಜಾಫರ್ ಅವರನ್ನ ನೇಮಕಗೊಳಿಸಲಾಗಿದೆ ರಾಜರಾಜೇಶ್ವರಿ ನಗರಕ್ಕೆ ಡಾಕ್ಟರ್ ಆರ್ ವಿಶಾಲ ಅವರನ್ನ ಕೊರೋನಾ ಕಂಟ್ರೋಲ್ ನ ಸ್ಪೆಷಲ್ ಟೀಮ್ ಆಗಿ 8 ಆಫೀಸರ್ಸ್ ನ ನೇಮಕ ಮಾಡಲಾಗಿದೆ ಕೊರೋನಾ ಕಂಟ್ರೋಲ್ ಮಾಡಬೇಕು ಅಂತ ಈಗ ಪಣ ತೊಟ್ಟಿದ್ದು ಬೆಂಗಳೂರಿನ 8 ವಲಯಗಳಲ್ಲೂ ಕೂಡ 8 ವಲಯಕ್ಕೆ ಅಷ್ಟ ಸಂಯೋಜಕರನ್ನ ನೇಮಕ ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬದ್ರುದ್ದೀನ್ ಬದ್ರುದ್ದೀನ್ ಬೆಂಗಳೂರಿನಲ್ಲಿ ಕೊರೋನಾ ಹೆಚ್ಚಾಗ್ತಾ ಇದ್ದು ಕಂಟ್ರೋಲ್ ಹೇಗೆ ಅನ್ನುವ ಹೊತ್ತಿನಲ್ಲಿ ಈಗ 8 ಸಂಯೋಜಕರ ನೇಮಕ ಮಾಡ್ತಾ ಇದ್ದಾರೆ ಇವರುಗಳ ಕೆಲಸ ಏನು ಸೋ ಇವರಿಂದ ಹೇಗೆ ಕಂಟ್ರೋಲ್ ಮಾಡ್ತಾರೆ ಇವರಿಂದ ಹೇಗೆ ಕೆಲಸ ತೆಗೆಸಬಹುದು ದಿವ್ಯಾ ಏನು ಬೆಂಗಳೂರಿನಲ್ಲಿ ದಿನೇ ದಿನಕ್ಕೆ ಕೋವಿಡ್ ಸಂಖ್ಯೆ ಹೆಚ್ಚಾಗ್ತಾ ಇದೆ ನಿನ್ನೆ 2000 ದಾಟಿದೆ ಇವತ್ತು ಕೂಡ 2000 ಆಸ್ಪತ್ರೆಯಲ್ಲಿ ಕೋವಿಡ್ ಪತ್ತೆ ಆಗ್ತಾ ಇದೆ ಹೀಗಾಗಿ ಡಿಸೆಂಟ್ರಲೈಸ್ ಅಂದ್ರೆ ಈ ವ್ಯವಸ್ಥೆಯನ್ನ ಮೇಲ್ವಿಚಾರಣೆಗೆ ಕೆಲಸವನ್ನ ವಿಕೇಂದ್ರೀಕರಣ ಮಾಡುದು ಕೇವಲ ಬಿಬಿಎಂಪಿ ಅಧಿಕಾರಿಗಳೇ ಮಾಡಿದ್ರೆ ಅವ್ರ ನಿಯಂತ್ರಣಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಮೇಲುಸ್ತುವಾರಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಹಿರಿಯ ಐಎಎಸ್ ಅಧಿಕಾರಿಗಳನ್ನ 8 ವಲಯಗಳಿಗೆ ವಲಯ ಸಂಯೋಜಕರಾಗಿ ನೇಮಕ ಮಾಡಿರುವಂತದ್ದು ಇವರ ಹೊಣೆಗಾರಿಕೆ ಏನು ಅಂತ ಹೇಳಿದ್ರೆ ಪರಿಣಾಮಕಾರಿಯಾಗಿ ಇದನ್ನ ನಿಯಂತ್ರಿಸುವ ಸಲುವಾಗಿ ಒಟ್ಟಾರೆ ಕೆಲಸ ಕಾರ್ಯಗಳು ಏನ್ ಮಾಡ್ತಾ ಇದ್ರೆ ತಪಾಸಣೆ ಇರ್ಬೋದು ಅಥವಾ ಕೋವಿಡ್ ಸೆಂಟರ್ಗಳ ಇದು ತಪಾಸಣೆ ಮತ್ತೆ ಟ್ರೇಸ್ ಮಾಡೋದು ಅಂದ್ರೆ ಸಂಪರ್ಕಿತರನ್ನ ಪತ್ತೆ ಹಚ್ಚೋದು ಸೇರಿದಂತೆ ಮುಂಜಾಗ್ರತೆ ಕಂಟೈನ್ಮೆಂಟ್ ಝೋನ್ ನಲ್ಲಿ ಏನು ಮೇಲುಸ್ತುವಾರಿ ಮಾಡುವಂತದ್ದು ಜೊತೆಗೆ ಸರ್ಕಾರ ಹೊರಡಿಸಿರುವ ಆದೇಶಗಳನ್ನ ಪರಿಣಾಮಕಾರಿಯಾಗಿ ಜಾರಿ ಆಗ್ತಾ ಇದೆಯಾ ಇಲ್ವೋ ಆ ಭಾಗದ ಅಧಿಕಾರಿಗಳು ಮಾಡ್ತಾ ಇದಾರ ಇಲ್ವೋ ಕಾಲಕಾಲಕ್ಕೆ ಅದನ್ನ ಮೇಲುಸ್ತುವಾರಿ ಮಾಡುವಂತ ಹೊಣೆಗಾರಿಕೆ ಈ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು ಇವರು ಬಿಬಿಎಂಪಿ ಆಯುಕ್ತರ ಮೇಲ್ವಿಚಾರಣೆಯಲ್ಲೇ ಕೆಲಸ ಮಾಡತಕ್ಕದ್ದು ಆದರೆ ಅವ್ರಿಗೆ ಕೆಳ ಹಂತದ ಅಧಿಕಾರಿಗಳಾದ ಜಂಟಿ ಆಯುಕ್ತರುಗಳು ಇರ್ಬೋದು ಇನ್ನಿತರ ಎನ್ ಜಿ ಒಗಳು ಇವು ಸಂಯೋಜಕರನ್ನ ಕೋಆರ್ಡಿನೇಟ್ ಮಾಡಿಕೊಂಡು ಪರಿಣಾಮಕಾರಿಯಾಗಿ ಜಾರಿಗೆ ತರುವುದು ಇವರ ಹೊಣೆಗಾರಿಕೆ ಹಾಗಾಗಿ ನಿಯಂತ್ರಣಕ್ಕೆ ಬೇಕಾದಂತ ಕಾಲಕಾಲಕ್ಕೆ ಹೇಗೆ ಮಾಡ್ತಾ ಇದ್ದಾರೆ ಅನ್ನ ಮೇಲ್ವಿಚಾರಣೆ ಮಾಡುದು ಮತ್ತು ಮಾನಿಟರ್ ಅಂದ್ರೆ ಸಮರ್ಪಕವಾಗಿ ಜಾರಿಗೆ ತರುವುದು ಸರ್ಕಾರದ ಆದೇಶಗಳನ್ನ ಈ ಹೊಣೆಗಾರಿಕೆ ಈ ಅಧಿಕಾರಿಗಳಿಗೆ ಕೊಡಲಾಗಿದೆ ದಿವ್ಯಾ ವಲಯವರು ಸಚಿವರುಗಳಿಗೂ ಕೂಡ ಜವಾಬ್ದಾರಿಯನ್ನು ವಹಿಸಲಾಗಿತ್ತು ಅವರ ಜೊತೆಗೆ ಇವರು ಕೂಡ ಇರ್ತಾರೆ ಅಂತನಾ ಅಥವಾ ಅವರಿಂದ ಮೊದಲ ಅಲೆಯಲ್ಲಿ ಅಷ್ಟು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ ಅಂತ ಈಗ ಹೊಸದಾಗಿ ಇವರಿಗೆ ನೇಮಕ ಮಾಡ್ತಾ ಇರೋದ ಬದ್ರುದ್ದೀನ್ ಯಾಕಂತ ಹೇಳಿದ್ರೆ ದಿನ ಹಿಂದೆ ಮಂತ್ರಿಗಳ ನೇತೃತ್ವದಲ್ಲಿ ಮಾಡಲಾಗಿತ್ತು ಆದ್ರೆ ಅವರು ಆಯಾ ಕಾಲಕಾಲಕ್ಕೆ ಸಭೆಗಳನ್ನ ಮಾಡಿ ನಿಯಂತ್ರಿಸುವ ಕೆಲಸಗಳನ್ನ ಮಾಡಿದ್ರು ಅದಾದ ನಂತರ ಸಂಪೂರ್ಣ ನಿಯಂತ್ರಣ ಕೂಡ ಬಂದಿತ್ತು ಈಗ ಇದು ಎರಡನೇ ಅಲೆ ಒಂದು ಅನುಭವ ಆಗಿದೆ ಹಾಗಾಗಿ ನಿಯಂತ್ರಣಿಸುವುದು ಮತ್ತು ಮೇಲ್ವಿಚಾರಣೆ ಮಾಡುದು ಕಷ್ಟದ ಕೆಲಸ ಅಲ್ಲ ಯಾಕಂತ ಹೇಳಿದ್ರೆ ಇದಕ್ಕಿಂತ ಸಂಕಷ್ಟ ಕಾಲವನ್ನು ಎದುರಿಸಿರುವಂತಹ ರಾಜ್ಯ ಇಂಥ ಒಂದು ಹೊಸದಾಗಿ ಮತ್ತೆ ಬರ್ತಾ ಇರುವಂತ ಎರಡೇ ಬಾರಿ ಅನುಭವ ಆಗ್ತಾ ಇರೋದು ಇಂಥ ಸಂದರ್ಭದಲ್ಲಿ ಕಾಲಕಾಲಕ್ಕೆ ಅಂದ್ರೆ ಅವಧಿಗೆ ಮುನ್ನನೆ ಕಳೆದ ಅನುಭವಗಳನ್ನ ಆಧರಿಸಿ ಅವಧಿಗೆ ಮುನ್ನನೆ ಎಚ್ಚೆತ್ತುಕೊಂಡು ಕೆಲಸಗಳನ್ನ ಮಾಡಿದ್ರೆ ಖಂಡಿತ ನಿಯಂತ್ರಿಸಬಹುದು ಈಗ ನಮಗಿರುವಂತ ಸವಾಲು ಎರಡನೇ ಅಲೆಯಲ್ಲಿ ವಿಶೇಷವಾಗಿ ಹೊರಗಡೆಯಿಂದ ಬರುವಂತವ್ರು ಕೇರಳ ಇರ್ಬೋದು ಮಹಾರಾಷ್ಟ್ರದಿಂದ ಬರುವಂತ ಅವರ ಸಮರ್ಪಕವಾಗಿ ತಪಾಸಣೆ ಸಂಪರ್ಕಿತರ ತಪಾಸಣೆ ಮತ್ತೆ ಉಳಿದ ಕೆಲಸಗಳನ್ನ ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನೋದೇ ಉದ್ದೇಶ ಅದಕ್ಕಾಗಿ ಮಾಡಿರುವಂತದ್ದು ದಿವ್ಯ